ಅಪರಿಚಿತರು ಕಲಾಪದ ಒಳಗಡೆ ಏಕಾಏಕಿ ನುಗ್ಗಿ ದಾಂಧಲೆ ಮಾಡಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಂಸದರಾದಂತಹ ಡಿಕೆ ಸುರೇಶ್ ಅವರಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಲೋಕಸಭೆ ಕಲಾಪದಲ್ಲಿ ಇದ್ರು. ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಕಲಾಪ ನಡೀತಾ ಇತ್ತು, ಏಕಾಏಕಿ ಇಬ್ರು ಅಪರಿಚಿತರು ವಿಸಿಟರ್ ಗ್ಯಾಲರಿಯಿಂದ ಕೆಳಗಡೆ ನುಗ್ತಾರೆ, ಏನಾಯ್ತು ಸರ್ ಆ ಸಂದರ್ಭದಲ್ಲಿ? ನಮಗೆ ಇಮಿಡಿಯೇಟ್ ಆಗಿ ಅವರು ಜಂಪ್ ಮಾಡಿದ ತಕ್ಷಣನೇ ಸೊ ಆಶ್ಚರ್ಯ ಆಯ್ತು. ಅವರು ಕೂಗಾಟ ಮಾಡ್ತಾ ಇದ್ರು. ಕೂಗಾಡುವಂತ ಸಂದರ್ಭದಲ್ಲಿ ಎಲ್ಲ ಮಾನಸಿಕವಾಗಿ ಅಸ್ವಸ್ಥರು ಅಂತ ಹೇಳಿ ಅನ್ಕೊಂಡ್ವಿ. ಆದ್ರೆ ಅವರು ಘೋಷಣೆ ಕೂಗ್ತಾ ಇದ್ದನ್ನು ನೋಡಿ ಯಾರೋ ಪ್ರತಿಭಟನಾಕಾರರು ಅನ್ನೋಂತ ಭಾವನೆ ಬಂತು. ಅದಾದ ಮೇಲೆ ಅವರು ಆ ಒಂದು ಇದನ್ನ ಗ್ಯಾಸ್ ಇನ್ನ ಟಿಯರ್ ಗ್ಯಾಸ್ ಅನ್ನ ಹೊರಮಿದ ಮೇಲೆ ಇದ್ರಲ್ಲಿ ಏನೋ ಇದೆ ಅಂತ ಹೇಳಿ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಅವರೆಲ್ಲರೂ ಕೂಡ ಅವರನ್ನ ಇದ್ ಮಾಡಿದಾಗ ನಾವೆಲ್ಲರೂ ಕೂಡ ಹೊರಗಡೆ ನಡಿಬೇಕಾದಂತ ಪ್ರಸಂಗ ಬಂತು. ಅದಿ ಸಭೆ ಕಲಾಪ ಕೂಡ ಅದನ್ನ ಮುಂದೂಡಿದ್ರು. ಸೊ ಒಟ್ಟಾರೆ ಇದು ಇವತ್ತಿನ ಒಂದು ಬೆಳವಣಿಗೆ, ಆತಂಕಕಾರಿಯಾದಂಥ ಬೆಳವಣಿಗೆ. ಹೊಸ ಸಂಸತ್ ಭವನದಲ್ಲಿ ಅತ್ಯುಷ್ಣವಾದಂಥ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಅಳವಡಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಇವತ್ತು ಬಂದು ಏಕಾಏಕಿ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರುಗಳು ಇದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ಸೆಕ್ಯೂರಿಟಿ ಲೋಪ ಆಗಿರುವಂಥದ್ದು ಟೆಕ್ನಿಕಲಿ ಮತ್ತು ಜೊತೆಗೆ ಸಿಬ್ಬಂದಿ ಕೂಡ ಏನನ್ನೂ ಕೂಡ ಪರಿಶೀಲನೆ ಮಾಡಿದೆ ಒಳಗಡೆ ಬಿಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಆತಂಕ ಮತ್ತು ಅನುಮಾನಗಳು ಸೃಷ್ಟಿಯಾಗ್ತದೆ. ಇದು ಬಹುಶಃ ಬಹಳ ಎಚ್ಚರಿಕೆಯ ಗಂಟೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಸರ್ಕಾರ ಮತ್ತು ಸ್ಪೀಕರ್ ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಏನು ಆದಂಥ ಲೋಪದೋಷಗಳಿಗೆ ಏನು ಕ್ರಮ ತಗೋಬೇಕು, ಯಾವ ರೀತಿಯಾಗಿ ದೇಶದ ಭದ್ರತೆಯನ್ನು ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ, ಆ ಒಂದು ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಏನಂತ ಘೋಷಣೆ ಕೂಗ್ತಿದ್ರು ಸರ್ ಅವರು? ಆಮೇಲೆ ಈಗ ಒಂದು ಅಪ್ಡೇಟ್ ಬರ್ತಾ ಇದೆ, ಇಬ್ಬರಲ್ಲ ನಾಲ್ಕು ಜನ ಅನ್ನುವಂಥದ್ದು. ನಾವು ಅಲ್ಲಿದ್ದಾಗ ಅದನ್ನೇ ಒಳಗಡೆ ಬರೋ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು, ನಾಲ್ಕು ಜನ ಇದ್ದಾರೆ ಅಂತ ಹೇಳಿ. ಸೊ ಅವರು ಇಬ್ಬರು ಜಂಪ್ ಮಾಡಿದ್ರು, ಇನ್ನಿಬ್ರು ಅಲ್ಲೇ ಉಳ್ಕೊಂಡಿದ್ರು. ಯಾರು ಅಂತ ಹೇಳಿ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲೇ ಸರ್ಚ್ ನಡೀತಾ ಇತ್ತು. ಏನು ಅದಾದ್ಮೇಲೆ ನಮ್ಮನ್ನೆಲ್ಲರನ್ನೂ ಕೂಡ ಹೊರಗಡೆ ಕಳಿಸೋದ್ರು. ಕಳಿಸಿದ್ಮೇಲೆ ನಾವೆಲ್ಲರೂ ಹೊರಗಡೆ ಬಂದ್ವಿ. ಆಮೇಲೆ ಮಾಹಿತಿ ಬರ್ತಾ ಇದೆ, ಅದ್ರ ಜೊತೆಗೆ ಇನ್ನ ಹೊರಗಡೆ ಕೂಡ ಇನ್ನ ಇಬ್ರು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ರು, ಅವ್ರ ಹತ್ರನು ಕೂಡ ಈ ತರದ ಮೆಟೀರಿಯಲ್ ಗಳಿತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಘೋಷಣೆ ಸರಿಯಾಗಿ ಕೇಳಿಸ್ಲಿಲ್ಲ, ಬಹಳ ದೊಡ್ಡದಿದೆ ಹಾಲು, ದೊಡ್ಡದಿರೋದ್ರಿಂದ ಸಭೆ ನಡೀತಾ ಇದ್ದಿದ್ರಿಂದ ಮೈಕ್ ಆನ್ ಅಲ್ಲಿತ್ತು. ನಾವೆಲ್ಲರೂ ಕೂಡ ಇಯರ್ ಫೋನ್ಸ್ ಹಾಕೊಂಡು ನಾವು ಕೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಹೊಸದಾಗಿ ಕನ್ನಡದಲ್ಲಿ ಏನು ನಮ್ಮ ಟ್ರಾನ್ಸ್ಲೇಷನ್ಸ್ ನಡಿಬೇಕು ಅಂತ ಹೇಳಿ ಎರಡು ದಿನದಿಂದ ನಡೀತಾ ಇದೆ. ಅದರ ಸಂಭಾಷಣೆ ಕೇಳೋಣ ಅಂತ ಹೇಳಿ ನಾವು ಹಾಕೊಂಡಿದ್ರಂತ ಸಂದರ್ಭದಲ್ಲಿ ಏನು ಅವ್ರ ಕೂಗೇನು ಕೇಳ್ತು ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಸರ್, ಇನ್ನೊಂದು ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು, ಯಾಕಂದ್ರೆ ಒಳಗಡೆ ಬಂದಂತ ನಾಲ್ಕು ಜನರ ಅನಾಮಿಕರು ಏನಿದ್ದಾರೆ ಅವರು ಪ್ರತಾಪ್ ಸಿಂಹ ಅವರು ಪಾಸ್ ತಗೊಂಡು ಒಳಗಡೆ ಬಂದಿದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದೇ ಮೈಸೂರಿನ ಸಂಸದ ಸದಸ್ಯರು ಕೊಟ್ಟಿದ್ದಾರೆ ಅಂತೇಳಿ, ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ತಾನೆ ಕೇಳ್ತಾ ಇದ್ದೆ, ಒತ್ತಾಯ ಮಾಡಿ ತಗೊಂಡು ಹೋದ್ರು ಅಂತೇಳಿ. ಒತ್ತಾಯ ಮಾಡಿ ಕೊಡುವಂತ ಅವಶ್ಯಕತೆ ಇಲ್ಲ, ಪರಿಚಯ ಇದ್ರೆ ಮಾತ್ರ ನಾವು ಅವರನ್ನ ನಾವು ಅವರಿಗೆ ಕೊಡಬೇಕೇ ವಿನಃ ಯಾರಿಗೋ ವಿನಾಕಾರಣ ಅಥವಾ ನಮ್ಮ ಕ್ಷೇತ್ರದವರು ಯಾರು ಏನು ಎತ್ತ ಅಂತೇಳಿ ಪ್ರತಿಯೊಂದು ಕೂಡ ನಾವು ಗಮನಿಸಬೇಕಾದಂಥದ್ದು ಬಹಳ ಮುಖ್ಯವಾದಂತ ಕೆಲಸ, ಅದು ನಮ್ಮ ಜವಾಬ್ದಾರಿ ಕೂಡ. ಯಾರಿಗೆ ಒಬ್ಬರನ್ನ ನಾವು ಲೋಕಸಭೆ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಯಾರ್ಯಾರಿಗೋ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ಸಂಸತ್ ಸದಸ್ಯರು ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೊರಗಡೆ ಮೆಟಲ್ ಡಿಟೆಕ್ಟರ್ ಅದೆಲ್ಲ ಅಳವಡಿಸಿರ್ತಾರೆ, ಒಳಗಡೆ ಹೋಗ್ಬೇಕಂದ್ರೆ ಒಂದು ಮೊಬೈಲ್ ಫೋನ್ ಬಿಡೋಕೆ ಕೂಡ ಸಾಕಷ್ಟು ಕಂಡೀಷನ್ಸ್ ಗಳನ್ನ ಹಾಕಿ ಒಳಗಡೆ ಬಿಡ್ತಾರೆ. ಅಂತದ್ರಲ್ಲಿ ಈ ತರದ ಎಕ್ವಿಪ್ಮೆಂಟ್ ಗಳನ್ನೆಲ್ಲ ಒಳಗಡೆ ಇಟ್ಕೊಂಡು ಹೋಗಕ್ಕೆ ಹೇಗೆ ಸಾಧ್ಯ ಆಯ್ತು? ಹಳೆ ಪಾರ್ಲಿಮೆಂಟ್ ಅಲ್ಲಿ ಈ ತರದಲ್ಲಿ ಆಗಿರ್ಲಿಲ್ಲ. ನಿಮ್ಗೆ ಮೊಬೈಲ್ ಎಲ್ಲ ಎಕ್ಸೆಪ್ಟ್ ಸಂಸತ್ ಸದಸ್ಯರನ್ನ ಹೊರತುಪಡಿಸಿ ಮತ್ತು ಅಲ್ಲಿಯ ಸಿಬ್ಬಂದಿಗಳನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಒಂದೇ ಒಂದು ಪೇಪರ್ ಕೂಡ ಗ್ಯಾಲರಿಗೆ ಬರ್ತಕ್ಕಂಥವ್ರು ಒಂದೇ ಒಂದು ಸಣ್ಣ ಪೇಪರ್ ಆಗಲಿ ಅಥವಾ ನಮ್ಮ ಕರೆನ್ಸಿ ನೋಟ್ಗಳಾಗಲಿ ಕೂಡ ಎತ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಂಪೂರ್ಣವಾಗಿ ಖಾಲಿ ಇರ್ತಕ್ಕಂಥ ಪ್ರದೇಶ ಬರಬೇಕು. ಯಾವುದೇ ಒಂದು ಸಣ್ಣ ವಸ್ತು ಕೂಡ ಅವರು ಒಳಗಡೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ವಸ್ತುಗಳನ್ನು ಅವ್ರು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ನಮಗೆ ಸವಾಲಿನ ಪ್ರಶ್ನೆನೆ. ಸೊ ಎಲ್ಲ ಕೂಡ ಅಬ್ಸರ್ವ್ ಮಾಡಿ ಅದು ಏನು ಮೂರು ದಿನದಿಂದ ಅವ್ರನ್ನ ಗ್ಯಾಲರಿಗೆ ಬಿಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಸೆಷನ್ ಅಲ್ಲಿ ಯಾರನ್ನೂ ಕೂಡ ವೆರಿ ಲಿಮಿಟೆಡ್ ಇನ್ವೈಟೀಸ್ ಮಾತ್ರ ಅವರು ಬಿಟ್ಟಿದ್ರು.
ಈಗ ಈ ಸೆಷನ್ನಲ್ಲೇ ಕೆಲವ್ರನ್ನ ಮಾತ್ರ ಬಿಡ್ತಾ ಇರ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಮಾಡಿರ್ತಕ್ಕಂಥದ್ದು ಆಶ್ಚರ್ಯ ತರ್ತಾ ಇದೆ. ಇದು ಒಟ್ಟಾರೆಯಾಗಿ ನೋಡಿದಂತ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಸೆಕ್ಯೂರಿಟಿ ಲ್ಯಾಪ್ಸು, ಇದು ಇದರಿಂದ ಕಲಿಬೇಕಾದಂತ ಪಾಠ ಎಂಥದ್ದು ಸರ್? ಇದು ಬಹುಶಃ ನಮ್ಮ ಸೆಕ್ಯೂರಿಟಿ ವ್ಯವಸ್ಥೆಗೆ, ನಮ್ಮ ಭದ್ರತಾ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲು. ಸೊ ಅವ್ರು ಯಾರೇ ಆಗಿರಲಿ, ಈ ರೀತಿಯಾಗಿ ಒಂದು ಸಂಸತ್ ಭವನ, ಸಂಸತ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಂಸತ್ ಭವನದ ಒಳಗಡೆ ಈ ರೀತಿ ಅವರು ಆರಿದ್ದಾರೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಒಂದು ನಮ್ಮ ಸವಾಲಿನ ಪ್ರಶ್ನೆ. ಇದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕು. ಈ ಲೋಪ ದೋಷಗಳ ಬಗ್ಗೆ ಕೂಡ ಸಮಗ್ರವಾದಂತಹ ತನಿಖೆ ಆಗಬೇಕಾಗ್ತದೆ. ಇದಿಷ್ಟು ಡಿ ಕೆ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.